ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ಸಿಂಪಲ್ಲಾಗಿ ಮಕ್ಳಿಗೋಸ್ಕರ ಮಂಗಳೂರು ಗೋಳಿ ಬಜ್ಜೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ರೆಸಿಪಿ ನೋಡೋಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಮೈದಾ ಹಿಟ್ಟನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಖಾರ ಇಲ್ಲದೇ ಇರೋಂತಹ ಹಸಿಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ. ಮಗು ಖಾರ ತಿನ್ನಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಜೊತೆಗೆ 2 ಕರಿಬೇವಿನ ಎಲೆಗಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಆ ನಂತರದಲ್ಲಿ ಇದಕ್ಕೆ ನಾನು ಹಸಿ ಶುಂಠಿನ ತುರಿದು ಹಾಕ್ತಾ ಇದ್ದೀನಿ. ಸೊ ಹಸಿ ಶುಂಠಿ ಪೇಸ್ಟ್ ಇದ್ರೂ ಸಹ ಇಲ್ಲಿ ಹಾಕ್ಕೊಳ್ಬೋದು, ತುರಿದೇ ಹಾಕಬೇಕು ಅಂತ ಇಲ್ಲ. ಸೊ ನಿಮ್ಮ ಹತ್ರ ಪೇಸ್ಟ್ ಇದೆ ಅಂದರೆ ನೀವು ಪೇಸ್ಟ್ನ ಹಾಕ್ಕೊಳ್ಬೋದು, ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪು ಜೊತೆಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಕ್ಕರೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋ ಉದ್ದೇಶ ಇಷ್ಟೇ, ಅದು ಸ್ವಲ್ಪ ಸ್ವೀಟ್ನೆಸ್ಸು ಇರುತ್ತೆ, ಸ್ವಲ್ಪ ಉಪ್ಪು ಎಲ್ಲ ಇದ್ದಾಗ ರುಚಿ ಇರುತ್ತೆ ಅಂತ. ಹಾಗೆಯೇ ಒಂದೇ ಒಂದು ಚಿಟಿಗೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಇಷ್ಟ ಇಲ್ಲ ಅಂದರೂ ಇನ್ನೊಂದು ಸಹ ಯೂಸ್ ಮಾಡ್ಕೋಬೋದು. ಹಾಗೆಯೇ ಮೊಸರನ್ನು ಹಾಕ್ಕೋಬೇಕು. ನಾನಿಲ್ಲಿ ನಿಯರ್ಲಿ 3/4 ಕಪ್ನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಗೋಳಿ ಬಜೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು, ಬಟ್ ನೀವು ಮಕ್ಳಿಗೆ ಮಾಡ್ತಾ ಇದ್ದೀನಿ ಅಂದಾಗ ತೀರಾ ಗಟ್ಟಿ ಕಲಸ್ಕೋಬೇಡಿ, ಸ್ವಲ್ಪ ನೀರಾಗಿರಲಿ. ಸೊ ಸ್ವಲ್ಪ ನೀರಾಗಿದ್ದರೆ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ತೀರಾ ಗಟ್ಟಿ ಆದರೆ ಮಕ್ಕಳು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮೊಸರನ್ನು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ನೀವು ದೊಡ್ಡವ್ರಿಗೆ ಮಾಡ್ತೀನಿ ಅಂದಾಗ ಮೊಸರಿನ ಪ್ರಮಾಣ ಕಮ್ಮಿ ಮಾಡ್ಕೊಳ್ಳಿ. ಪ್ರತಿಯೊಂದು ಐಟಮ್ನ ಹಾಕಿದ ನಂತರ ಇದನ್ನು ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಸೊ ಎಷ್ಟು ಚೆನ್ನಾಗಿ ನೀವು ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಗೋಳಿ ಬಜೆ ಬರುತ್ತೆ. ನೀವೇನಾದ್ರು ಬೀಟ್ ಮಾಡೋದು ಕಮ್ಮಿ ಆದ ಹಾಗೆ ನಿಮಗೆ ಆ ಗೋಳಿ ಬಜೆ ತುಂಬ ಚೆನ್ನಾಗಿ ಬರೋದಿಲ್ಲ, ಫ್ಲಫಿಯಾಗಿ ಬರೋದಿಲ್ಲ. ನಾವು ಹೇಗೆ ಉದ್ದಿನ ನೋಡೋಕ್ಕೆ ಹೇಗೆ ಬೀಟ್ ಮಾಡ್ತೀವೋ ಅದೇ ಥರ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕು. ನೀವು ದೊಡ್ಡವ್ರಿಗೆ ಮಾಡ್ತೀನಿ ಅಂದರೆ ಈಗೇನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಹದ ಸಾಕು. ಮಕ್ಳಿಗೆ ಮಾಡ್ತಾ ಇದ್ದೀನಿ ಅಂದರೆ ಇನ್ನು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ, ಆವಾಗ ಮಕ್ಕಳಿಗೆ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಬಾಣಲಿಯಲ್ಲಿ ಈಗ ನಾನು ಎಣ್ಣೆನ ಕಾಯೋದಕ್ಕಿಟ್ಟಿನಿ. ಎಣ್ಣೆ ಕಾದ ನಂತರದಲ್ಲಿ ನೀರಾಗಿರೋದ್ರಿಂದ ನೋಡಿ ಈ ಥರ ಸುಮ್ಮನೆ ಹಾಕಿದರೆ ಸಾಕು, ಆ ಪುಟ್ ಪುಟ್ ತೆಗ್ಬರತ್ತಲ್ಲ ಮಕ್ಕಳಿಗೆ ಅದೇ ಇಷ್ಟ ಆಗೋದು. ನೀವು ತುಂಬ ದೊಡ್ಡ ದೊಡ್ಡದಾಗಿ ಮಾಡಿಕೊಟ್ಟಾಗ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ, ಪುಟ್ ಪುಟ್ಟಾಗಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ನೀವು ಅದು ಶೇಪ್ ಶೇಪ್ ಯಾವ್ಯಾವುದೋ ಆ ಶೇಪ್ ಅದೇ ತೊಗೊಳುತ್ತೆ, ಮಕ್ಕಳಿಗೆ ಅವೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನೀವು ಈ ಥರ ನೀರಾಗಿ ಮಾಡೋದು ಮಕ್ಕಳಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ನೀವು ಗಟ್ಟಿ ಮಾಡಿದಾಗ ನೀವು ನೀಟಾಗಿ ಶೇಪ್ ಬರುತ್ತೆ, ಬಟ್ ಇಲ್ಲಿ ನೀವು ಶೇಪ್ ಇಲ್ಲದೇ ಮಾಡಿದ್ರೇ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋದು. ಸೊ ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರದಲ್ಲಿ ಅದನ್ನು ನೀವು ಮಕ್ಕಳಿಗೆ ಸರ್ವ್ ಮಾಡಿದರೆ ಗೋಳಿ ಬಜೆ ರೆಡಿ ಆಯಿತು ಅಂತ ಅರ್ಥ.